ನಿಮ್ ಸೊಸಿ ಅದೇನೋ ಬಿಸಿಬೇಳೆ ಅಂತ ಮಾಡ್ಯಾಳ ಏನು ಅದ್ನ ಊಟ ಮಾಡ್ರಿ ಮತ್ತ ಸೇರಂಗಿಲ್ಲ ಹಂಗ ಹಿಂಗ ಅಂತ ಹೋಗ್ಬೇಡ್ರಿ ಅದು ಹೊರಗೆ ಅದು ಏನೋ ತಿನ್ನಾಕ್ ಹೋಗ್ಬೇಡ್ರಿ ಏನು ಚಲೋ ಮಾಡ್ಯಾಳ ಈ ತಿನ್ ನೋಡಿದ ಒಂದು ಈಟ ಮತ್ತೆ ಬಿಸಿಬೇಳೆ ಬಾತ್ ಆ ನಿಮಗ ಆಮೇಲೆ ಸ್ವಲ್ಪ ಆದಿತ್ಯ ಆಗು ಹಂಗೇನೋ ಒಂದ್ ದಬ್ಬಿ ಕಟ್ಕೊಂಡ್ ಒಟ್ಟ ಆಮೇಲೆ ಬೇಕ್ರೇಗದೆ ಬೂಂದೆ ಕಾಳ ತರ್ಸಾಳ ಆ ಕಾರ್ ಕಾಳು ಕಾಳ ಅದನ್ನೇ ಹಾಕೊಂಡ್ ತಿನ್ನು ಅವನು ತರ್ಸಾಳ ಹಾಕೊಂಡ್ ತಿನ್ನು ಏನು ಹೊರತುಂಬ ತಿನ್ನಿರಿ ಬಾ ತಿನ ಹೋಗ್ಬೇಡ್ರಿ ಬೊಂದೆ ಕಾಳು ಬಿಸಿಬೇಳೆ ಭಾತ ತಿನ್ನಿರಿ ಆತಾತ ಆಫೀಸ್ ಕೆಲ್ಸಕೊಂಟಿವಲಿ ಗೆಟ್ ಟುಗೆದರ್ ಪಾರ್ಟಿ ಕೊಂಟಿಲ್ಲ ಊಟಕ್ಕ ಸಸ ತಿಂತ ತಗೋ ಅಲ್ಲಿ ಹೊಟ್ಟೆ ತುಂಬಾ ತಿನ್ರಿ ಅಂದ್ರೆ ಏನ್ ತಿಂದ್ ಮಕ್ಕೊಂಬಿಡು ನಾನು ಅಪ್ಪ ಏನಪ್ಪ ಹೋಗು ತಗೋ ಆಫೀಸ್ಗೆ ನಡಿ ಗಾಡಿ ಚಲೋ ಮಾಡಿ ನಡಿ ಬಂದೆ ಅಪ್ಪ ಅದಲ್ಲ ಅದು ಹೋಗೋಣ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ ಏನು ಅದು ಅಪ್ಪ ನಾನು ನಿಜವಾಗ್ಲು ತಮ್ಮ ಆಗಿರಕ್ಕೆ ಲಾಯಕ್ಕೇ ಇಲ್ಲ ಅನ್ನಿಸ್ತಾ ನನಗೆ ನಿಜವಾಗ್ಲೂ ಯಾರಿಗೆ ತಮ್ಮ ಆಗಿರಕ್ ಲಾಯ್ಕಿಲ್ಲ ಏನಾತಪ್ಪ ಹೌದು ನಿನ್ನೆ ಆದಿತ್ಯವ್ರ ಮನೆ ಕಡೆ ಹೋಗಿದ್ದಿ ಅನುವರ ಮನೆಗೆ ಏನಾತ ಆ ಮುದಿಕೊಂಡ್ ಎಲ್ಲಾರಿಗೆ ಒಂಥರ ಆಗೋಂಗ್ ಮಾತಾಡ್ತಿರ್ತಾಳ ಏನಾರ ಅಂದ್ಲನ ಅಕ್ಕಿ ಏನ್ರ ಅಂದ್ರೆ ತೆರಿಗೆ ಕೆಸ್ಕೊಬಾರ್ಪ ನೀನ ಇಲ್ಲ ಇಲ್ ಬಿ ಅವ್ರೇನ್ ಅಂದಿಲ್ಲ ಅಪ್ಪ ಅನು ಅಕ್ಕಾಗ ಒಂದ್ ಒಳ್ಳೆ ಮನಿ ಖರೀದಿ ಮಾಡಿ ಅನು ಅಕ್ಕನ ಹೆಸರಿ ಕೊಟ್ರೆ ಹೆಂಗಾಗ್ಬೋದು ಅವ ಸುಮ್ನೀರು ನೀನ ನೀ ಯಾಕೆ ಅನು ಅಕ್ಕಾಗ ಒಂಥರ ನಂಗೆ ಒಂಥರ ಮಾಡ್ತೀಯ ನಂಗೆ ಅದು ಅರ್ಥ ಆಗಲ್ಲ ಇಲ್ಲಿ ನಾವೆಲ್ಲಾ ಆರಾಮಾಗೆ ಎಂಜಾಯ್ ಇಲ್ಲ ಅಲ್ಲಿ ಅನುವಕ ಯಾಕೆ ಇರ್ಬೇಕು ಮನೆಯಾಗಿರ್ಬೇಕು ಯಾಕೋರ್ವಿಂದ ಏನತ ನೀ ಯಾವಾಗೂ ಹಿಂಗ್ ಮಾತಾಡ್ದವಲ್ಲ ಅದೇನಂದ್ರಪ್ಪ ನಾನು ಇನ್ನೇ ಹೋಗಿದ್ನಲ್ಲ ಅದೇನೋ ಮಾತಿಗೆ ಬಂದ ಅನ್ಬೇಕಂತ ಅನ್ಲಿಲ್ಲ ಅವರು ಮಾತಿಗೆ ಬಂದು ಹೇಳಿದ್ದ ಅನು ಅಕ್ಕ ಈಗ ಏನ್ ಇದಾಳಲ್ಲ ಒಂದು ರೂಪಾಯಿನೂ ಏನು ಎಂಜಾಯ್ ಮಾಡ್ದಂಗೆ ಖರ್ಚು ಮಾಡ್ಲಾರ್ದಂಗೆ ಕೂಡ್ಸಿ ಕೂಡ್ಸಿ ಮನಿ ಕಟ್ಬೇಕನ್ನೋ ಆಸೆಗೆ ಮನ್ ಬ್ಯಾಂಕ್ನಾಗ ಜೋಡ್ಸಿಡ್ತಾ ನಾವು ಮನಿ ಇಲ್ಲ ಮನೆ ಕಟ್ಬೇಕು ನಾವು ಅಂತ ಕಿ ತಲೆ ಐತಂತ ಆಮೇಲೆ ಇನ್ನೊಂದೇನೋ ಬಾಡಿಗೆವ್ರು ಬರ್ತಾರಲ್ಲ ಒಂದು ಎರಡು ದಿನ ಲೇಟ್ ಆದ್ರೂ ಸುಮ್ ತಡಕಿಲ್ದ ಕಿರಿಕಿರಿ ಮಾಡಿ ಬಡ್ಗಿಸ್ಕೊಂತಾರಂತ ಅದೆಲ್ಲ ಹಂಗೆ ಮಾತಿಗೆ ಬಂದು ಅಂದ್ರೆ ಎಷ್ಟು ಒಳ್ಳೆಕೆ ನಿಮ್ಮ ಅಕ್ಕ ಹಿಂಗ ಅಡ್ಜಸ್ಟ್ ಆಗಂಗಿಲ್ಲ ಅಂತೆಲ್ಲ ಹೇಳುವತ್ತ ಹೇಳಿದ್ರು ಅವರು ನಮ್ಮ ಮನೆಗೆ ಎ ಸಿ ಇಲ್ಲ ಏನಿಲ್ಲ ಆ ಎ ಸಿ ಅಂದ್ರೆ ಈಗ ಬಂದೈತಿ ಮೊದಲೆಲ್ಲ ಇದ್ದಿದ್ದಿಲ್ಲ ಗಟ್ಟೆನ್ ಹಾಸಿಗೆ ಅದ್ರೊಳಗೆಲ್ಲ ಮಕ್ಕಂತಿದ್ದ ಮಕ್ಕಂತ ತಳಿಗಾಕಿ ಪಾಪ ನಿಮ್ಮ ಮನ್ಯಾಗ ಹಂಗಿದ್ದಕ್ಕಿ ಹಿಂಗಿದ್ದಕ್ಕಿ ಬಸ್ಸಿಗೆ ಕಳ ಬರ್ತಾಳ ಎತ್ತಬೇಕತ್ತ ಪಾಪ ಅಂತೆಲ್ಲ ಹೇಳ ನನಗೆ ಒಂಥರ ಆಗ್ಬಿಡ್ತು ನಿಜವಾಗ್ಲು ನಾನು ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊತ ಇಲ್ಲಪ್ಪ ನಿಜವಾಗ್ಲೂ ಒಬ್ಬ ತಮ್ಮ ಆಗಿ ನಾನ್ ಮಾಡ್ಬೇಕಾದ್ ನಾನು ಮಾಡಲಿಲ್ಲೇನೋ ಅಂತ ಅನಸ್ತೈತೆ ಮದ್ವೆ ಟೈಮ್ನಾಗೂ ಅಷ್ಟೇ ಒಬ್ಬ ತಮ್ಮ ಆಗಿ ನಾನು ಓಡಾಡಿ ಖುಷಿ ಖುಷಿಯಿಂದ ಮಾಡಬೇಕಿತ್ತು ಅಂತದ್ರಾಗ ನಾನೇ ಮದ್ವಿ ಗಂಡಾಗಿ ಕುತ್ಕೊಂಡ್ಬಿಟ್ಟೆ ಅಕ್ಕನ ಮದ್ವಿ ಒಳಗೆ ನೀವೇ ಎಲ್ಲ ಮಾಡುವ ಹಂಗಾತ ಅಯ್ಯೋ ಹುಡುಗ ಎರಡು ಜೋಡಿ ಒಂದೇ ಸಲ ಮದ್ವಿ ಮಾಡಿತ್ತಲ್ಲ ಅದಕ್ಕೆ ನೀನು ಮದ್ವಿ ಗಂಡ ಆಗಿದ್ದೀಯ ಅಷ್ಟೇ ಅಷ್ಟು ಬಿಟ್ರೆ ಮತ್ತೇನಪ್ಪಾ ತೊಂದ್ರೆ ಆಮೇಲೆ ಇನ್ನೊಂದು ನೀನು ಹೇಳೋದು ಒಂದು ರೀತಿ ಬೇಜಾರಾಗ್ತೈತಿ ನನ್ನ ಇಲ್ಲಿ ರಾಣಿ ಗತಿ ಇದ್ದಕ್ಕೆ ಹಂತಕ್ಕೆ ಹೋಗಿ ಅಲ್ಲಿ ಸರಿ ಆಯ್ತು ನಾನು ಬಿಲ್ಡರ್ಸ್ ಹೇಳ್ತೀನಿ ನಂಗೆ ಗೊತ್ತಿರೋ ಕೆಲವು ಬ್ರೋಕರ್ಸ್ ಇದ್ದಾರೆ ಅವ್ರಿಗೆ ಹೇಳ್ತೀನಿ ಒಂದು ಒಳ್ಳೆ ಮನಿ ಮನಿ ಅದರ ವ್ಯವಸ್ಥೆ ಎಲ್ಲ ನೋಡೋಕೆ ಕಟ್ಟಿದ ಕಠಿಣ ಸರಿಪಾ ಹಂಗ ಮಾಡೋಣ ಅಕ್ಕ ಬೇಡ ಅಂತ ಅನ್ಬೋದು ಆದ್ರೂ ಪರವಾಗಿಲ್ಲ ಅಕ್ಕನ ಹೆಸರಿ ಕೊಟ್ಟೆ ಕೊಡ್ಬೇಕಪ್ಪ ಅಕ್ಕ ಇರೋದು ಬಿಡೋದು ಆಮೇಲೆ ಬಿಟ್ಟಿದ್ದ ಆದ್ರೆ ಅಕ್ಕಗೆ ಮಾತ್ರ ನಾವು ಕೊಡ್ಲೇಬೇಕು ಮನಿ ಇಲ್ಲ ಅನ್ನೋ ಕೊರಗಿರ್ಬಾರ್ದಪ್ಪ ಯಾಕಂದ್ರೆ ಇಲ್ಲಿದ್ದಾಗಂತೂ ಏನು ಬೇಕು ಅದ್ ಬೇಕಿದ್ ಬೇಕಂತ ಕೇಳಲಿಲ್ಲ ಈಗೂ ಇಷ್ಟೆಲ್ಲ ಆಯ್ತು ನಮ್ದೇನೊ ಒಂದ್ ಐವತ್ತು ಲಕ್ಷ ರೂಪಾಯಿ ಮನಿ ತಗೊಂಡು ಅಕ್ಕಂಗೆ ಕೊಡೋದು ಏನು ತಾಸ್ ಅಲ್ಲ ಆದ್ರೂ ಆಕಿ ಪಾಪ ನಮ್ಗೆ ಒಂದ್ಸಲ ನಮ್ಗೆ ಮನಿ ಬೇಕು ಅಂತ ಕೇಳಲಿಲ್ಲ ನಿಜವಾಗ್ಲೂಪ್ಪ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತಾಳ ಗೊತ್ತಾ ಹೌದು ನನ್ಗಿರದ ನೀವು ಮೂರು ಮಂದಿ ಅಕ್ಕಿ ಆದಿತ್ಯನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ಲ ಅವನ ಹತ್ರ ಏನಿಲ್ಲ ಅಂತ ಗೊತ್ತಿದ್ದೆ ಮದುವೆ ಮಾಡ್ಕೊಂಡಳಕ್ಕೆ ಹ್ಮ್ ಹಂಗಂತ ಈಗ ನಾನು ಏನು ಗೊತ್ತಿದ್ದ ಮದುವೆ ಮಾಡ್ಕೊಂಡ್ರ ಬಿಡು ಅಂತ ಎಲ್ಲ ಬಿಟ್ಕೊಂಡ್ರಪ್ಪ ಆಗಲ್ಲ ಸರಿ ನಾನು ಮನೀದ್ ಮೊದ್ಲು ವ್ಯವಸ್ಥೆ ಮಾಡ್ತೀನಿ ಅಲ್ಲ ನಿಮ್ಮ ಅಪ್ಪ ಅಮ್ಮಗೆ ಏನಾಗೈತಂತ ಬೇಡ ಅದೆಲ್ಲ ಬೇಡ ಯಾಕವ ಕೊಡ್ಲಿ ಬಿಡು ಪಾಪ ಅನು ಅಕ್ಕ ಅನು ಅಕ್ಕ ಮನಿ ಬೇಡನು ಅಕ್ಕಿ ಬಾಳ್ಗಿ ಮನಿ ಒಳಗ ಅಡ್ಜಸ್ಟ್ಮೆಂಟ್ ನಾಗ ಇರ್ಬೇಕನು ನಿಂಗ ಅದೆಲ್ಲ ಗೊತ್ತಾಗಲ್ಲ ಸ್ವಲ್ಪ ಸುಮ್ಮನೆ ಇರ ಏನ ಬೇಡ ಅವ್ರ ಅತ್ತಿ ಆಸೆ ಬಿದ್ದು ಇದೆಲ್ಲ ನಿನ್ ಮುಂದೆ ಹೇಳಿರೋದು ಬೇಕಂತ ಅಂತ ನೀ ಅನ್ಕೊಂತಿ ಅಕ್ಕಿ ಬೇಕಂತಾನೆ ಹೇಳಿರೋದು ಏನು ನಿಂಗೆ ಅದೆಲ್ಲ ಅರ್ಥ ಆಗಲ್ಲ ನೀನು ಸ್ವಲ್ಪ ಸುಮ್ಮನೆಪ್ಪ ಮನಿಗೆ ಎಲ್ಲ ಕೊಡ್ಸ ಬಿಡ ಆಯ್ತಾ ಎಲ್ಲ ಮಾಡಿದ್ರೆ ಅವ್ರಿಗೆ ಜವಾಬ್ದಾರಿ ಬರೋದು ಬೇಡ ಈಗ ಮೊನ್ನೆ ಅದೇನೋ ಅಂಗಡಿ ಅಂತ ಮಾಡಿಕೊಟ್ರಿ ಸ್ಟೇಷನರಿ ಅಂಗಡಿ ಆಗಲಿ ಯಾವಾಗಲಿ ಅದಕ್ಕಿಂತ ತುಸ ಖರ್ಚಾತ ಹ್ಞೂ ಅದೆಲ್ಲ ಗ್ಲಾಸ್ ಡಿಸೈನ್ಸ್ ಮಾಡ್ಸಕ್ಕ ಪ್ರತಿ ಒಂದು ಜ್ಯುವೆಲ್ಸ್ ತಂದು ಪ್ರತಿ ಪ್ರತಿಯೊಂದು ಏನು ತುಸ ಖರ್ಚಾತ ಅಲ್ಲಿ ಅಲ್ಲಿ ಕುರ್ಚಿ ಫರ್ನಿಚರ್ ಅವು ಇವು ಅಂತೆಲ್ಲ ಸೇರಿ ಅಯ್ಯೋ ಈ ಮತ್ತೆ ಇದಕ್ಕೆ ಮನೆಗೆ ಬೇರೆ ರೊಕ್ಕ ಹಾಕ್ತೇನೆ ಅನ್ನತ್ತೀರಿ ಅದು ಅಲ್ಲದೆ ಆಕೆ ದುಡ್ದು ಆಕೆ ರೊಕ್ಕ ಜೋಡಿಸ್ತಾಳಲ್ಲ ಜೋಡಿಸ್ಲಿ ಆಕಿಗೂ ಒಂದು ಎತ್ತಿ ಅಂತ ಇರಲಿ ಈಗ ಏನಕ್ಕೆ ಐತೆ ಅಂದ್ರೆ ಅವ್ರ ಅತ್ತಿ ಕೈಯಾಗ ಅವ್ರ ಅತ್ತಿ ಬದಲೇ ಕೊಟ್ಟೆ ಅಂದ್ರೆ ದುರಾಸೆ ದುರಾಸೆ ಆಕಿಗೆ ಇನ್ನೂ ಏನೇನೋ ಬೇಕಂತಾಳೆ ಆಮೇಲೆ ಆ ಮನೀನು ಯಾವಾಗ ಸಂದೇಶಿ ಮಾಡಿ ಅದನ್ನ ಏನಾರ ಒಂದು ಕಳ್ಳಕಂತ ಆಟ ಆಡಿದ್ರೆ ಏನು ಮಾಡ್ತೀರಿ ಪಾರ್ವತಿ ಇದೇ ಅಲ್ಲ ಅಂತ ಹೇಳೋದು ಏನು ಮಾಡ್ತಾರ ನನ್ನ ಮಗಳ ಅನು ಹೆಸರಿಗೆ ಇರ್ತದ ನೀ ಸ್ವಲ್ಪ ಸುಮ್ಮನಿರು ಇರು ನನ್ನ ಮಗಳಿಗೆ ನಾನು ಮನಿ ಕೊಡ್ಸೆ ಕೊಡಿಸ್ತೀನಿ ಇದು ನಾನು ಮೊದಲೇ ಯೋಚನೆ ಮಾಡಬೇಕಿತ್ತು ಛೇ ಇರ್ಲಿ ಈಗ ನನ್ನ ಮಗ ಹೇಳನಲ್ಲ ನನ್ನ ಮಗ ಹೇಳಿದ್ಮೇಲೆ ಆದ್ರೂ ನಾನು ಇದ್ರ ಬಗ್ಗೆ ತೀರ್ಮಾನ ತಗೋತೀನಿ ಒಂದು ಒಳ್ಳೆ ಮನೆಯೇ ಆಕೆ ಗಿಫ್ಟ್ ಮಾಡ್ತೀನಿ ಅಪ್ಪ ನಾನು ಅಂತೀನಿ ಕಟ್ಟಿದ ಮನಿಗಿಂತ ಒಂದು ಒಳ್ಳೆ ಜಾಗ ಖರೀದಿ ಮಾಡಿ ನಾವೇ ಇಮ್ಮಿಡಿಯೇಟ್ ಕಟ್ಸಕ್ ಹಾಕ್ಬಿಟ್ರೆ ಹೆಂಗಾಕೈತಿ ಒಂದು ಒಂದು ಐದ್ ತಿಂಗಳು ನಾಲ್ಕ್ ತಿಂಗಳ ಒಳಗೆ ಮನಿ ರೆಡಿ ಆಗ್ಬೇಕಂತ ಹೇಳಿದ್ವಿ ಅಂದ್ರೆ ಇಮಿಡಿಯೇಟ್ ಫಾಸ್ಟ್ ಕಟ್ ಕೊಡ್ತಾರ ಏನು ತೊಂದರೆ ಇಲ್ಲ ಅಲ್ಲಪ್ಪ ಹ್ಮ್ ಎಸ್ ಹೌದು ಅವಾಗ ಅವ್ಳಿಗ್ ಹೆಂಗೆ ಬೇಕೋ ಹಂಗ ಅವ್ಳಿಗ್ ಏನು ಇಷ್ಟನೋ ಅದಾದ ಜಗಾದಾಗ ಚಲೋಂಗ್ ಕಟ್ಟಿಸಬಹುದು ಹೌದು ಬೇರೆ ಯಾರು ಕಟ್ಸಿದ್ ಮನಿ ಒಳಗೆ ಹೋಗಿರೋದಂದ್ರೆ ಅವ್ರ ಹೆಂಗೆ ಕಟ್ಸಿರ್ತಾರೋ ಹಂಗಿರ್ಬೇಕೈತಿ ಈಕಿನೇ ಹೋಗಿ ಕಟ್ಟಿಸ್ಕೊಂಡಿರೋದಂದ್ರೆ ಸರಿ ಇವ್ಳಿಗ್ ಹೆಂಗೆ ಬೇಕೋ ಹಂಗೆ ಇವ್ಳೇ ಕಟ್ಟಸ್ಕೊಳಕತಿ ಎಸ್ ಅದು ನಿಜ ಮಗಳಿಗೆ ಮನಿ ಕೊಡೋದೆ ನಿಜ ಅಂದ್ಮೇಲೆ ಇಷ್ಟ ಆಗಿರೋದೇ ಕೊಡೋಣ ಹೌದಿಲ್ಲ ಹ್ಮ್ ಅದೇ ನಾನು ಹೇಳಿದ್ದೆ ಸರಿ ಹಂಗ ಜಗ ಅಂತಂದ್ರೆ ನಂಗೆ ಗೊತ್ತಿದ್ ನನ್ನ ಫ್ರೆಂಡ್ ಅದನಾ ಕಡೆ ನಲ್ವತ್ತು ಐವತ್ತು ನಲ್ವತ್ತು ಅರವತ್ತು ಅದಾವ್ ಜಗಗಳು ಅದಾವ ನಾ ಕೇಳ್ತೀನಿ ತಗೋ ಸರಿಪ್ಪ ಏನು ಮಾಡ್ತೀರ ಮಾಡ್ಕೋರಿ ಅಪ್ಪ ಮಗ ಏನಾರು ಹೇಳಿದ್ ಕೇಳಿದ್ರೆ ಒಂದ್ ಮಾತು ಕೇಳಲ್ಲ ಅಂದ್ಮೇಲೆ ಏನು ಮಾಡಕತಿ ಹೌದು ಈಗ ನೀವು ಮನಿ ಕೊಡ್ತಾ ಇರೋ ವಿಷಯ ಅನ್ನೋ ಗೊತ್ತಾ ಇಲ್ಲವಾ ಅನ್ವಕ್ಕ ಏನ್ ಬೇಕಂತ ಕೇಳಿಲ್ಲ ಇನ್ನೊಂದು ಅವಳಿವೆಲ್ಲ ನಂಗೆ ಏನು ಬೇಡ ನಾ ದುಡ್ಡು ನಾ ಮಾಡ್ಕೊತೀನಿ ಅಂತ ಅಂತ ಇದ್ಲ ಅದು ಅಲ್ದೆ ಅನೋಕಾಗ ಅವ್ರ ಅತ್ತಿ ದುಡ್ದಿದ್ ಪಗಾರ ನನ್ನ ಕೈಗೆ ಕೊಡು ದುಡಿದ್ ದುಡ್ಡು ನನ್ನ ಕೈಗೆ ಕೊಡು ಅಂತ ಗಂಟು ಬಿದ್ದಾರಂತೆ ಇಕ್ಕಿ ಕೊಡಲ್ಲ ಅಂತ ಕುರ್ಸಿಟ್ಕೊತಾಳಂತ ಒಂದು ರೂಪಾಯಿ ತಾನು ತಿನ್ಲಂಗ ಅವ್ರಿಗೂ ಕೊಡ್ಲಂಗೆ ಅಲ್ಲಿ ಜಗಳ ಮಾಡ್ಕೊತಾಳಪ್ಪ ಅದೇ ಒಂದು ಮನಿ ಅಂತಿದ್ರೆ ಆರಾಮಾಗಿ ಖರ್ಚು ಮಾಡ್ಕೊತಾಳ ಏನು ಬೇಕಂತ ತಿಂತಾಳ ಆರಾಮಾಗಿ ಅಕ್ಕಿ ಲೈಫಿಗೆ ಬೇಕು ಎಲ್ಲ ತಗೋತಾಳ ಹೌದಲ್ಲಪ್ಪ ಎಸ್ ಮಗನೇ ನೀ ಹೇಳೋ ಸರಿ ಐತಿ ಅಕ್ಕಿ ಒಂದು ಒಳ್ಳೆ ಮನಿ ನಾನೇ ಪ್ರೆಸೆಂಟ್ ಮಾಡ್ತೀನಿ ಜಗಳ ತೊಗೊಂಡು ಒಳ್ಳೆ ರೀತಿ ಒಳಗ ಅಕ್ಕಿನ ಒಪ್ಸಿ ಅಕ್ಕಿ ಕಡೆಯಿಂದನೇ ಯಾವ ರೀತಿ ಬೇಕಂತ ಹೇಳಿ ಕಟ್ಸಿ ಅಕ್ಕಿ ಪ್ರೆಸೆಂಟ್ ಮಾಡೋಣ ಒಂದು ಆರು ತಿಂಗಳ ಒಳಗಡೆ ಆಮೇಲೆ ಇನ್ನೊಂದು ಏನಂತಂದ್ರೆ ಇದು ಅಕ್ಕಿ ಅಡ್ಡಾಡಕ್ ಒಂದು ಕಾರ್ ಬೇಡ ಅವಳಿಗೆ ಡ್ರೈವಿಂಗ್ ಬರಲ್ಲ ಸ್ಕೂಟಿ ಸ್ಕೂಟಿ ಕೊಡ್ಸಿ ನೀನೆ ಹೋಗಿ ಕರ್ಕೊಂಡು ಹೋಗಿ ಕೊಡ್ಸ್ಕೊಂಬ ಸರಿಯಪ್ಪ ಇವತ್ ಭಾವನ್ ಕರ್ಕೊಂಡು ಹೋಗಿ ಸ್ಕೂಟಿ ತಗೊಂಡು ಭಾವ ಅವ್ರಿಗೆ ಹೇಳ್ತೀನಿ ಮನೆಗೆ ಹೋಯ್ತು ಕೊಡ್ರಿ ಅಂತ ಹೇಳಿ ಆದ್ರೆ ಅಕ್ಕಿ ಏನಂತ ಗೊತ್ತಿಲ್ಲ ಅವ್ರದ್ದು ಸ್ಕೂಟರ್ ಬೇರೆ ಐತಿ ಅವ್ರದ್ದು ಬೈಕ್ ಐತಿ ನೋಡೋಣ ಆದ್ರೆ ನಾನೇ ತಗೊಂಡೋಗಿ ಕೊಟ್ಟು ಬರ್ತೀನಿ ಹ್ಮ್ ಹ್ಮ್ ಸರಿ ಆಯ್ತು ಅಣ್ಣ ನನಗೂ ಒಂದ್ ಸ್ಕೂಟಿ ಪ್ಲೀಸ್ ಅಣ್ಣ ನೀನು ಗಾಡಿ ಓಡಿಸಕ್ಕೆ ಬರ್ತಿತಾ? ಬರ್ತಿತಲ್ಲ ನಂಗೆ ಯಾಕೆ ಬರಲಿ ನನ್ನ ಫ್ರೆಂಡ್ ಗಾಡಿ ತಗೊಂಡು ಓಡಿಸ್ತಿದ್ದೆ ಅಂತ ಗೊತ್ತಾ ನಾನು? ಆ ಅದಕ್ಕೆ ನನಗೂ ಒಂದ್ ಕೊಡ್ಸು ನನಗೂ ಕಾಲೇಜ್ ಹೋಗಕ ಬರಕ ಆಸನೆ ಪಕತೆ. ಆಯ್ತಪ್ಪ ಇವಳಿಗೊಂದು ಒಂದ್ ಕೊಡ್ಸು. ಅದರಿಂದ ನಡಿ ಆಫೀಸಿಗೆ ಲೇಟ್ ಆದಾ. ಪಾರ್ವತಿ ಪಾರ್ವತಿ ಹ್ ಯದಕ್ಕೆ ಚಿಂತೆ ಮಾಡ್ತೀವಿ ಇಷ್ಟಕ್ಕೂ ಈಗ ನಾವು ಕೊಟ್ಟರು ಯಾರಿಗೆ ಕೊಡ್ತೀವಿ ನಮ್ಮ ಮಗಳಿಗೆ ಕೊಡ್ತೀವಲ್ಲ ಏನು? ನೀ ಈ ರೀತಿ ಯೋಚನೆ ಮಾಡಬೇಡಪ್ಪ ಪಾರ್ವತಿ ನನ್ನ ಮಗಳು ಸಂತೋಷ ನಾನು ಮುಖ್ಯ ನಾನಿಷ್ಟೆಲ್ಲ ದುಡಿದು ಮಾಡಿದ್ದೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಅವರೇ ಅಲ್ಲಿ ನನ್ನ ಮಗಳಲ್ಲಿ ಕಷ್ಟ ಪಡ್ತಾ ಇದ್ರೆ ನಾ ಹೆಂಗೆ ನೋಡ್ಕೊಂಡಿರ್ಲಿ ನನ್ನ ಮಗಳು ಸುಖ ಸಂತೋಷನೇ ನನಗ್ ಮುಖ್ಯ ಅದಕ್ಕೆ ನನ್ನ ಮಗಳು ಆರಾಮಾಗಿರ್ಲಿ ಅದೆಲ್ಲ ಸರಿ ರೀ ಆದ್ರೆ ಹಿಂಗ ಹೆಚ್ಚಿಗೆ ಕೊಡತ್ರ ವೃತ್ತಿ ದುರಾಸೆ ಪಡ್ತಾಳ ಪಟ್ಕೊಂಡ್ರೆ ಪಟ್ಕೊಲಿ ನಮಗೇನ್ ತೊಂದರೆ ಇಲ್ಲ ನಾವೇನ್ ಕೊಡ್ಬೇಕಂತ ಇದ್ದೀವಿ ಅದನ್ನ ಕೊಟ್ಟಿರ್ತೀವಿ ಮತ್ತೀಗ ಅಲ್ಲ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋತ ನಂಗ ಈಗ ಆದಿತ್ಯ ಅನ್ನ ತಕ್ಕಿ ಗಂಡ ಆ ಮನಿ ಒಳಗೆ ಆರಾಮಾಗಿರುವ ಹೊತ್ತನಾಗ ಮತ್ತೆ ಅವರು ಇರೋರೆ ಬೇಡ ನಕ್ಕಿ ಅವ್ರು ಅದಕ್ಕೆ ಹಕ್ಕು ಐತಿ ಅವ್ರಿಗೆ ಇರಕ್ಕೆ ಯಾಕೆ ಮಗನ್ ಮನೆಗೆ ಇರ್ತೇನೆ ಅಂತಾರೆ ಅವ್ರು ಮಗ ಎಲ್ಲಿರ್ತಾನ ಅಲ್ಲಿ ಇರ್ತಾರ ಅಷ್ಟೇ ನೋಡು ಈಗ ಅದೆಲ್ಲ ಮಾತ್ ಬೇಡ ನನ್ನ ಮಗಳಿಗಲ್ಲಿ ಕ್ಷಣ ಕ್ಷಣಕ್ಕೂ ಯಾರು ಅವಮಾನ ಮಾಡಬಾರದು ಅಷ್ಟೇ ನನ್ನ ಮಗಳು ಚೆನ್ನಾಗಿರ್ಬೇಕು ಅವ ಹೋಗ್ಲಿ ಬಿಡವ ಪಾಪ ಅನು ಅಕ್ಕ ಅನು ಕೊಡಕ್ ನನ್ಗೆ ಏನು ಬೇಜಾರ್ ಇಲ್ಲವಾ ಅವ್ರ ಹತ್ತಿ ದುರಾಸೆ ದಿನಕ್ಕೆ ದಿನ ಹೆಚ್ಚಿಗೆ ಆಗಾಕತ್ತೈತಿ ನಡಕ್ಕೆ ಬಂದು ಅದು ಬೇಕು ಇದು ಬೇಕು ಫ್ರಿಜ್ ಬೇಕು ಎ ಸಿ ಬೇಕಂತ ತೊಗೊಂಡಿದ್ದಾತ ನಾ ಆ ಸಣ್ಣ ಪುಟ್ಟ ಅಮೌಂಟು ಅದು ಲೆಕ್ಕ ಇಲ್ಲ ಬಿಡು ಈಗ ಮನಿ ಈಗ ನಿಮ್ಮ ಅಪ್ಪ ಸ್ಕೂಟಿ ಬೇರೆ ಕೊಡಿಸ್ತೀನಿ ಅಂತ ಹೇಳ್ಯಾರ ಹಿಂಗೆ ಒಂದೊಂದೇ 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 ಇದು ಮಾಡ್ತಾಳೆ ಏನು ಒಟ್ಟು ಗೊತ್ತಿಲ್ಲ